ನಮಸ್ಕಾರ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಕೆ ಎಸ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಮಂತ್ ಏನು ನೆಕ್ಸ್ಟ್ ಅಲ್ಲಿ ಜುಲೈ ಟ್ವೆಂಟಿ ಫಸ್ಟ್ ಎಕ್ಸಾಮ್ ಇದೆ ಈ ಕೆ ಎಸ್ ಎಕ್ಸಾಮ್ ರಿಲೇಟೆಡ್ ಆಗಿರ್ತಕ್ಕಂತಹ ಆಲ್ಮೋಸ್ಟ್ ಆಲ್ ಈ ಒಂದು ಯೋಜನೆಗಳಂತ ಬಂದಾಗ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂಗೆ ಆರ್ಥಿಕ ಯೋಜನೆಗಳಲ್ಲಿ ಅದ್ರ ಮೇಲ್ಗಡೆ ಮಿನಿಮಮ್ ಅಂದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ಸ್ ಏನ್ ಮಾಡ್ತಾನೆ ಅಂದ್ರೆ ಸ್ಕೀಮ್ಸ್ ರಿಲೇಟೆಡ್ ಆಗಿ ಇರ್ತವೆ ಸೊ ಹಾಗಾದ್ರೆ ಪ್ರಸ್ತುತ ನಾವು ಅಧ್ಯಯನ ಮಾಡತಕ್ಕಂತಹ ಸ್ಕೀಮ್ ಗಳ ಜೊತೆಗೆ ಕೆಲವೊಂದಿಷ್ಟು ಸ್ಕೀಮ್ಸ್ ಗಳನ್ನ ಏನ್ ನೋಡ್ತೀವಿ ಅಂತ ಹಳೆಯ ಓಲ್ಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟೀಮ್ ನೋಡ್ತೀವಿ ಯೋಜನೆ ಅಂದ ತಕ್ಷಣ ಏನಿದು ಯೋಜನ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕ್ಲಾಸ್ ಕೂಡ ಮಾಡಿದ್ದೆ ಅಂಡ್ ಪ್ರೆಸೆಂಟ್ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಆಲ್ರೆಡಿ ಕ್ಲಾಸ್ ಅನ್ನ ಮಾಡಿದ್ದೆ ಆದ್ರೆ ಇವಾಗ ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಯಾವ್ದಿದೆ ಅಂತ ನೋಡಿದ್ರೆ ಈ ಯೋಜನೆಗಳನ್ನ ಆ ಪರ್ಟಿಕ್ಯುಲರ್ ಆಗಿ ಬಡತನ ಮತ್ತು ಸಂಬಂಧಪಟ್ಟಂತ ಯೋಜನೆಗಳು ಯಾವ ಇದಾವೆ ನಿರುದ್ಯೋಗ ಸಂಬಂಧಪಟ್ಟಂಗೆ ಯಾವ ಅನ್ನೋದನ್ನ ನೋಡೋಣ ಹಾಗಾದ್ರೆ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಯೋಜನೆಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರ ಮೂರ್ ರೀತಿ ಯೋಜನೆಗಳನ್ನ ನೋಡ್ತೀವಿ ಯೋಜನೆಗಳು ನೋಡ್ತೀವಿ ಅದರಲ್ಲಿ ಯಾವ್ಯಾವ್ದು ಅಂತ ನೋಡಿದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಕರಿತೀವಿ ಮೊದ್ಲೇದ್ ಯಾವ್ದು ಅಂತಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಅಂದಾಗ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರಿತೀವಿ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ ಕೇಂದ್ರದಲ್ಲಿ ಮಾತ್ರ ಜಾರಿಗೆ ಬರ್ತಾವ ಕೇಂದ್ರ ಸರ್ಕಾರನೇ ದುಡ್ಡು ಹಾಕಿ ಕೇಂದ್ರದಲ್ಲಿ ಮಾತ್ರ ಜಾರಿಗೆ ಬಂತು ಅಂತಂದ್ರ ಅದನ್ನ ಏನಂತ ಕರಿತೀವಿ ಅಂತಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಕರಿತೀವಿ ಎರಡನೇದ್ ಯಾವ್ದು ಅಂತಂದ್ರ ರಾಜ್ಯ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರ ದುಡ್ಡು ಹಾಕುತ್ತೆ ರಾಜ್ಯದಲ್ಲಿ ಮಾತ್ರ ಜಾರಿಗೆ ಬಂತು ಅಂತಂದ್ರ ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಕರಿತೀವಿ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರಿತೀವಿ ಕೇಂದ್ರ ಸರ್ಕಾರನೇ ಯೋಜನೆ ಹಾಕಿ ಕೇಂದ್ರ ಸರ್ಕಾರನ ದುಡ್ಡು ಹಾಕಿ ಕೇಂದ್ರದಲ್ಲಿ ಮಾತ್ರ ಜಾರಿಗೆ ಬರ್ತಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರ ದುಡ್ಡಾಕಿ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಜಾರಿಗೆ ಬರ್ತಿತ್ತು ಅಂತಂದ್ರ ರಾಜ್ಯ ಸರ್ಕಾರದ ಯೋಜನೆ ಅಂತ ಕರಿತೀವಿ ಹಾಗಾದ್ರೆ ಅದ ಎರಡು ಆದ ನಂತರ ನೆಕ್ಸ್ಟ್ ಯಾವುದು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಂತ ಕರಿತೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅಂದ್ರೆ ಕೇಂದ್ರ ಸಲ್ ಸರ್ಕಾರ ಸ್ವಲ್ಪ ಅಮೌಂಟ್ ಅನ್ನ ಹಾಕುತ್ತೆ ರಾಜ್ಯ ಸರ್ಕಾರ ಸ್ವಲ್ಪ ಅಮೌಂಟ್ ಅನ್ನ ಹಾಕುತ್ತೆ ಎರಡೂ ಸೇರ್ಕೊಂಡು ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಜಾರಿಗೆ ಬರ್ತವೆ ಸೊ ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಫೋರ್ಟಿ ಪರ್ಸೆಂಟ್ ಹಾಕುತ್ತೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಹಾಕುತ್ತೆ ಸೊ ಈ ರೀತಿ ಎರಡುದರ ಸಹಭಾಗಿತ್ವದಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಕರಿತೀವಿ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ನೆಕ್ಸ್ಟ್ ರಾಜ್ಯ ಸರ್ಕಾರದ ಯೋಜನೆಗಳು ನೆಕ್ಸ್ಟ್ ಯಾವುದು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಕರಿತೀವಿ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ ಅಂಡ್ ಸೆಂಟ್ರಲ್ ಅಂಡ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಕರಿತೀವಿ ಸೊ ಮೂರ್ ರೀತಿ ಯೋಜನೆಗಳು ಇದಾವೆ ಹಾಗಾದ್ರೆ ನಾವ್ ಇವಾಗ ನೋಡೋದ್ ಯಾವ್ದು ಅಂದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಭಾರತದ ಯೋಜನೆಗಳು ಏನಾಗ್ತವೆ ಅಂದ್ರೆ ಒಂದೊಂದೊಂದೊಂದು ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸಕ್ಕಂತಾನೆ ಜಾರಿಗೆ ಬರ್ತವೆ ಅಂದ್ರೆ ಆ ಫಾರ್ ಎಕ್ಸಾಂಪಲ್ ಬಡತನವನ್ನು ಅಭಿವೃದ್ಧಿಗೊಳಿಸೋದಾಗಿರ್ಬೋದು ನಿರುದ್ಯೋಗ ಸಮಸ್ಯೆಯನ್ನ ಕಡಿಮೆ ಮಾಡಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಡ್ಬೇಕು ಅಂತ ಆಗಿರ್ಬೋದು ಅಥವಾ ವಸತಿ ಸಂಬಂಧ ಪಟ್ಟಂಗೆ ಯೋಜನೆಗಳು ಜಾರಿಗೆ ಬರ್ತವೆ ಸೊ ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಕಂತಾನೆ ಯೋಜನೆಗಳು ಬರ್ತವೆ ಆಹಾರವನ್ನು ಕೊಡಕ್ಕಂತಾನೆ ಯೋಜನೆಗಳು ಬರ್ತವೆ ಸುಮಾರು ಯೋಜನೆಗಳು ಜಾರಿಗೆ ಬರ್ತವೆ ಹಾಗಾದ್ರೆ ನಾವ್ ಇವಾಗ ನೋಡ್ತಕ್ಕಂಥದ್ ಯಾವ್ದು ಅಂತಂದ್ರೆ ಬಡತನ ಮತ್ತು ನಿರುದ್ಯೋಗ ಸಂಬಂಧಿತ ಯೋಜನೆಗಳು ಅಂತ ಹೇಳ್ತು ಬಡತನ ಮತ್ತು ನಿರುದ್ಯೋಗ ಸಂಬಂಧಿತ ಯೋಜನೆಗಳು ಬಡತನ ಮತ್ತು ನಿರುದ್ಯೋಗ ಸಂಬಂಧಿತ ಯೋಜನೆಗಳು ಅಂತ ಕರಿತೀವಿ ಈ ಬಡತನ ಮತ್ತು ನಿರುದ್ಯೋಗ ಸಂಬಂಧಿತ ಯೋಜನೆಗಳಂತಂದಾಗ ಪ್ರಮುಖವಾಗಿ ನಾನು ಇದ್ರಲ್ಲಿ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರ ಮೂರ್ ರೀತಿ ಕ್ಯಾಟಗರೀಸ್ ಮಾಡ್ಕೊಂಡಿದ್ದೆ ಎಷ್ಟು ಅಂತಂದ್ರ ರೀತಿ ಕೆಟಗರೀಸ್ ಮಾಡ್ಕೊಂಡಿದೀನಿ ಒಂದು ಯೋಜನೆಗಳಂತ ಬಂದಾಗ ಮೂರ್ ರೀತಿ ಕ್ಯಾಟಗರೀಸ್ ಮಾಡ್ತಾರೆ ಒಂದ್ ಯಾವ್ದು ಅಂದ್ರ ಬೆಳವಣಿಗೆ ಆಧಾರಿತ ಯೋಜನೆಗಳು ಬೆಳವಣಿಗೆ ಆಧಾರಿತ ಯೋಜನೆಗಳು ಎರಡನೇದ್ ಯಾವ್ದು ಅಂತಂದ್ರೆ ಉದ್ಯೋಗ ಆಧಾರಿತ ಯೋಜನೆಗಳು ಅಂತ ಕರಿತೀವಿ ಎರಡನೇದು ಉದ್ಯೋಗ ಆಧಾರಿತ ಯೋಜನೆಗಳು ಒಂದು ಬೆಳವಣಿಗೆ ಆಧಾರಿತ ಯೋಜನೆಗಳು ಎರಡನೇದು ಉದ್ಯೋಗ ಆಧಾರಿತ ಯೋಜನೆಗಳು ಮೂರನೇದು ಯಾವ್ದು ಅಂತಂದ್ರ ಬಡತನ ಆಧಾರಿತ ಯೋಜನೆಗಳು ಯೋಜನೆಗಳು ಬಂದಾಗ ಮೂರ್ ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ ಒಂದು ಬೆಳವಣಿಗೆ ಆಧಾರಿತ ಯೋಜನೆಗಳು ಎರಡನೇದ್ ಯಾವುದು ಅಂತಂದ್ರ ಉದ್ಯೋಗ ಆಧಾರಿತ ಯೋಜನೆಗಳು ಮೂರನೇದು ಯಾವ್ದು ಅಂತಂದ್ರ ಬಡತನ ಆಧಾರಿತ ಅಥವಾ ಬಡತನ ಅಭಿವೃದ್ಧಿ ಯೋಜನೆಗಳು ಅಂತ ಕರಿತೀವಿ ಹಾಗಾದ್ರೆ ಬೆಳವಣಿಗೆ ಆಧಾರಿತ ಯೋಜನೆದಲ್ಲಿ ಅಗೇನ್ ಏನ್ ಮಾಡ್ಕೋತಾರೆ ಅಂದ್ರೆ ಯಾವ್ಯಾವ ಕ್ಷೇತ್ರದ ಬೆಳವಣಿಗೆಯನ್ನ ಯೋಜನೆ ಮಾಡ್ಕೋತಾರೆ ಅಂತಂದ್ರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಾಕೊಳ್ತಾರೆ ಕೆಲವೊಂದಿಷ್ಟು ಯೋಜನೆಗಳು ಬರ್ತಾವೆ ಕೃಷಿ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಬೇಕು ಯೋಜನೆ ಯೋಜನೆಗಳು ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನ್ಯೂಸ್ ಇರೋದು ಬಹಳ ನ್ಯೂಸ್ ಇರೋದು ಯಾವುದು ಅಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳ್ತೀವಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಜನರಿಗೆ ಕೃಷಿಕರಿಗೆ ರೈತರಿಗೆ ಆರ್ಥಿಕವಾಗಿ ನೆರವು ನೀಡಬೇಕು ಅಂತಾನೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿಯನ್ನ ಮೂರು ಇನ್ಸ್ಟಾಲ್ಮೆಂಟ್ ಒಳಗಡೆ ಕೊಡ್ತಾರೆ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಆ ತರ ಮೂರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಅದ್ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು ಕೃಷಿ ಪೋರ್ಟಲ್ ಅಭಿಯಾನಗಳಾಗಿರ್ಬೋದು ಒಂದು ದೇಶ ಒಂದು ರಸಗೊಬ್ಬರ ಅಂತಕ್ಕಂತ ಸ್ಕೀಮ್ ಆಗಿರ್ಬೋದು ಟೋಟಲ್ ಆಗಿ ಕೃಷಿ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಬೇಕು ಅಂತಾನೆ ಜಾರಿಗೆ ತಂದದ ಯಾವುದು ಅಂತರ ಕೃಷಿ ಬೆಳವಣಿಗೆ ಯೋಜನೆಗಳು ಅಂತ ಹೇಳ್ತೀವಿ ಇನ್ನ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೊಳಿಸಬೇಕು ಅಂತ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾರೆ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಈ ರೀತಿ ಕೈಗಾರಿಕಾ ಕ್ಷೇತ್ರವನ್ನ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅನ್ನ ಹೆಚ್ಚಿಸಬೇಕು ಅಭಿವೃದ್ಧಿಗೊಳಿಸಬೇಕು ಅಂತಾನೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಾಕೊಳ್ತಾರೆ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಾಕೊಳ್ತಾರೆ ನೆಕ್ಸ್ಟ್ ಯಾವುದು ಅಂದ್ರ ಸೇವಾ ವಲಯದ ಅಭಿವೃದ್ಧಿಗಳನ್ನ ಹಾಕೊಳ್ತಾರೆ ಸೇವಾ ವಲಯ ಅಂತ ಹೇಳ್ತೀವಿ ನಾ ತೃತೀಯ ವಲಯ ಅಂತ ಕರಿತೀವಿ ಅಥವಾ ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಅಭಿವೃದ್ಧಿಗಾಗಿರ್ಬೋದು ಅಥವಾ ಭದ್ರತೆ ಕೊಡೋದಾಗಿರ್ಬೋದು ಸೊ ಈ ರೀತಿ ಸಾಮಾಜಿಕವಾಗಿ ಸುಧಾರಣೆ ತರೋ ಸಲುವಾಗಿ ಹಾಕಿರ್ತಕ್ಕಂಥದ್ದು ಯಾವುದು ಅಂದ್ರ ಸೇವಾ ವಲಯದ ಯೋಜನೆಗಳು ಅಂತ ಕರಿತೀವಿ ಅದೇ ರೀತಿ ಈ ಒಂದು ಜಿ ಡಿ ಪಿ ಪ್ರಮಾಣವನ್ನ ನಮ್ಮ ಭಾರತದಲ್ಲಿ ಜಿ ಡಿ ಪಿ ಪ್ರಮಾಣವನ್ನ ಬೆಳೆಸ್ಬೇಕು ಅಂತಕ್ಕಂತಹ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂತಹ ಕೆಲವು ಯೋಜನೆಗಳನ್ನ ಹಾಕೊಳ್ತಾರೆ ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆ ಹಾಕೊಳ್ತಾರೆ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಯೋಜನೆಗಳನ್ನ ಹಾಕೊಳ್ತಾರೆ ಸೇವಾ ವಲಯವನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಯೋಜನೆಗಳನ್ನ ಹಾಕೊಳ್ತಾರೆ ಜೊತೆಗೆ ಜಿ ಡಿ ಪಿ ಅಭಿವೃದ್ಧಿಗೊಳಿಸಬೇಕು ಅಂತ ಕೂಡ ಯೋಜನೆಗಳನ್ನ ಹಾಕೊಳ್ತಾರೆ ಸೊ ಇವನ್ನೆಲ್ಲ ಒಂದ್ ಸೈಡ್ ಅಲ್ಲಿ ನೋಡಿದ್ರೆ ನಮಗೆ ಈ ಟಾಪಿಕ್ ಗೆ ಬಡತನ ಮತ್ತು ನಿರುದ್ಯೋಗ ಸಂಬಂಧಪಟ್ಟ ನೋಡ್ತಕ್ಕಂತಹ ಯೋಜನೆಗಳು ಒಂದು ಬಂದಾಗ ಒಂದು ಉದ್ಯೋಗ ಆಧಾರಿತ ಯೋಜನೆಗಳು ನೆಕ್ಸ್ಟ್ ಯಾವುದು ಅಂತ ಬಡತನ ಆಧಾರಿತ ಯೋಜನೆಗಳು ಅಂತ ನೋಡ್ತೀವಿ ಹಾಗಾದ್ರೆ ಮೊದಲನೇದಾಗಿ ಯಾವುದು ಅಂತಂದ್ರ ಉದ್ಯೋಗ ಆಧಾರಿತ ಯೋಜನೆಗಳು ಯಾವ ವಿಧ ಹಾಗಾದ್ರೆ ಪ್ರಮುಖವಾಗಿ ನಾವು ಗುರುತಿಸ್ತಕ್ಕಂತಹ ಉದ್ಯೋಗ ಆಧಾರಿತ ಯೋಜನೆಗಳು ಈ ಉದ್ಯೋಗ ಆಧಾರಿತ ಯೋಜನೆಯಲ್ಲಿನೂ ಕೂಡ ನಾನೇನ್ ಮಾಡ್ಕೊಂಡಿದೀನಿ ಅಂದ್ರೆ ಮತ್ತೆ ಎರಡು ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದೀನಿ ಒಂದ್ ಯಾವುದು ಅಂತಂದ್ರ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಮೊದಲೇದ್ ಯಾವುದು ಅಂತಾರ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಸ್ವಉದ್ಯೋಗ ಆಧಾರಿತ ಯೋಜನೆಗಳು ನೆಕ್ಸ್ಟ್ ಯಾವುದು ಅಂತಂದ್ರ ಕೂಲಿ ಆಧಾರಿತ ಯೋಜನೆಗಳು ಸ್ವಉದ್ಯೋಗ ಆಧಾರಿತ ಯೋಜನೆಗಳು ನೆಕ್ಸ್ಟ್ ಯಾವುದು ಅಂತಂದ್ರ ಕೂಲಿ ಆಧಾರಿತ ಯೋಜನೆಗಳು ಅಂತ ಹೇಳ್ತೀವಿ ಇನ್ನ ಸ್ವಉದ್ಯೋಗ ಆಧಾರಿತ ಯೋಜನೆಗಳಲ್ಲಿ ಇಲ್ಲೇನ್ ಮಾಡ್ತೀವಿ ಅಂದ್ರ ಪ್ರಮುಖವಾಗಿ ಮೂರು ಯೋಜನೆಗಳನ್ನ ತಗೊಂಡಿದ್ದೀನಿ ಮೂರು ಯೋಜನೆಗಳನ್ನ ತಗೊಂಡಿದ್ದೀನಿ ಇಲ್ಲಿ ಮೊದ್ಲೇದ್ ಯಾವ್ದು ಅಂತಂದ್ರ ಪಿ ಎಂ ಆರ್ ವೈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಪಿ ಎಂ ಆರ್ ವೈ ಹತ್ತೊಂಬತ್ ನೂರ ಮೂರರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಪಿ ಎಂ ಆರ್ ವೈ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಎರಡನೇದ್ ಯಾವ್ದು ಅಂತಂದ್ರ ಎಸ್ ಜೆ ಎಸ್ ಆರ್ ವೈ ಅಂತ ಕರಿತೇವೆ ಎಸ್ ಜೆ ಎಸ್ ಆರ್ ವೈ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಾರಿಗೆ ಬರುತ್ತೆ ಎಸ್ ಜೆ ಎಸ್ ಆರ್ ವೈ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಮೂರನೇದ್ದು ಎಸ್ ಜೆ ಜಿ ಎಸ್ ಆರ್ ವೈ ಎಸ್ ಜೆ ಜಿ ಎಸ್ ಆರ್ ವೈ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಾರ ಎಸ್ ಜೆ ಜಿ ಎಸ್ ಆರ್ ವೈ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಎನ್ ಯು ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಎಷ್ಟಲ್ಲಿ ಅಂದ್ರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎನ್ ಯು ಎಲ್ ಎಂ ಅಂತ ಚೇಂಜ್ ಆಗತ್ತ ನೆಕ್ಸ್ಟ್ ಈ ಯೋಜನೆ ಮುಂದೆ ಹೋಗ್ಬಿಟ್ಟು ಎನ್ ಆರ್ ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಎಷ್ಟಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎನ್ ಆರ್ ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಈಗ ಪ್ರೆಸೆಂಟ್ ಈ ಯೋಜನೆಗಳು ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಹೆಸರು ಮೇಲ್ಗಡೆ ಇದ್ದಾವೆ ಯಾರ ಹೆಸರು ಮೇಲ್ಗಡೆ ಇದಾವ ಅಂದ್ರ ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಹೆಸರು ಮೇಲ್ಗಡೆ ಇದ್ದಾವೆ ಹಂಗಾದ್ರೆ ಈ ಒಂದು ಕೂಲಿ ಆಧಾರಿತ ಯೋಜನೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಸೊ ಸ್ವಉದ್ಯೋಗಗಳಲ್ಲಿ ಈ ಮೂರು ಯೋಜನೆಗಳನ್ನ ನೋಡ್ತೀವಿ ಇನ್ನ ಕೂಲಿ ಆಧಾರಿತ ಯೋಜನೆಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರ ಒಂದು ಎನ್ ಆರ್ ಇ ಪಿ ಅಂತ ಕರಿತೀವಿ ಒಂದ್ ಯಾವುದು ಅಂತಂದ್ರ ಎನ್ ಆರ್ ಇ ಪಿ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಎನ್ ಆರ್ ಇ ಪಿ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಹತ್ತೊಂಬತ್ ನೂರ ಎಂಬತ್ತು ಎರಡನೇದು ಯಾವ್ದು ಅಂತಂದ್ರೆ ಆರ್ ಎಲ್ ಇ ಜಿಪಿ ಅಂತ ಕರಿತೀವಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಆರ್ ಎಲ್ ಇ ಜಿಪಿ ನೆಕ್ಸ್ಟ್ ಎರಡು ಯೋಜನೆಗಳು ಅಟ್ ಎ ಟೈಮ್ ಜಾರಿಗೆ ಬರ್ತವೆ ಒಂದ್ ಯಾವುದು ಅಂತಂದ್ರ ಜೆ ಆರ್ ವೈ ಇನ್ನೊಂದ್ ಯಾವುದು ಅಂದ್ರ ಎನ್ ಆರ್ ವೈ ಎರಡು ಯೋಜನೆಗಳು ಒಂದೇ ವರ್ಷದಲ್ಲಿ ಜಾರಿಗೆ ಬರ್ತವೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಒಂದು ಜೆ ಆರ್ ವೈ ಇನ್ನೊಂದ್ ಯಾವ್ದು ಅಂದ್ರ ಎನ್ ಆರ್ ವೈ ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ ಒಂದ್ ಯಾವ್ದು ಅಂತಂದ್ರ ನರೇಗಾ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಯಾವ್ದು ಅಂದ್ರೆ ನರೇಗಾ ಎಷ್ಟರಲ್ಲಿ ಇಂಪ್ಲಿಮೆಂಟೇಶನ್ ಆಗುತ್ತೆ ಅಂತ ಎರಡ್ ಸಾವಿರದ ಆರಲ್ಲಿ ಸೊ ಟೋಟಲ್ ಈ ಐದು ಯೋಜನೆಗಳನ್ನ ಇದ್ರೆ ನೋಡ್ತೀವಿ ಅಂದ್ರ ಕೂಲಿ ಆಧಾರಿತ ಯೋಜನೆಗಳಲ್ಲಿ ನೋಡ್ತೀವಿ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಮತ್ತು ಕೂಲಿ ಆಧಾರಿತ ಯೋಜನೆಗಳು ಏನಿದು ಸ್ವಉದ್ಯೋಗ ಮತ್ತು ಕೂಲಿ ಆಧಾರಿತ ಉದ್ಯೋಗ ಅಂದ್ರೆ ಏನು ಅಂತ ನೋಡಿದ್ರೆ ಸ್ವಉದ್ಯೋಗ ಅಂತಾರೆ ಯಾವ್ದಕ್ಕಾಗಿ ಜಾರಿಗೆ ತರ್ತಾರೋ ಅಂತಂದ್ರ ಸ್ವಂತವಾಗಿ ಕೆಲಸ ಮಾಡೋರು ಅಥವಾ ಸ್ವಂತವಾಗಿ ಬಿಸ್ನೆಸ್ ಮಾಡೋರು ಸ್ವಂತವಾಗಿ ಉದ್ಯೋಗ ಅವಕಾಶಗಳನ್ನ ಮಾಡ್ತಕ್ಕಂಥವ್ರು ಇಲ್ಲಿ ಸರ್ಕಾರ ಉದ್ಯೋಗ ಕೊಡಂಗಿಲ್ಲ ಅದ್ರ ಉದ್ಯೋಗದ ಬದಲು ಏನ್ ಕೊಡುತ್ತೆ ಅಂದ್ರೆ ಯಾರು ಸ್ವಂತವಾಗಿ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ ಸ್ವಂತವಾಗಿ ಉದ್ಯೋಗ ಅವಕಾಶಗಳನ್ನ ಮಾಡ್ತೀನಂತಾರೋ ಅವ್ರಿಗೆ ಏನ್ ಕೊಡುತ್ತೆ ಅಂತಂದ್ರ ಒಂದು ಸೂಕ್ತವಾಗಿರ್ತಕ್ಕಂತಹ ತರಬೇತಿ ಕೊಡುತ್ತೆ ಇಲ್ಲ ಅಂತಂದ್ರ ಸಾಲದ ನೆರವು ನೀಡುತ್ತೆ ಸಾಲದ ನೆರವು ನೀಡುತ್ತೆ ಇಲ್ಲ ಅಂತಂದ್ರ ಈ ಒಂದು ಸಾಲದ ನೆರವು ನೀಡುತ್ತೆ ಬಿಟ್ರೆ ಏನ್ ಕೊಡುತ್ತೆ ಅಂತಂದ್ರ ಅವರಿಗೆ ಈ ಒಂದು ತರಬೇತಿ ಕೊಡ್ತಕ್ಕಂತಹ ಕೆಲಸ ಮಾಡುತ್ತೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಯಾವ್ದು ಅಂತಂದ್ರ ಸಾಲದ ನೆರವು ನೀಡುತ್ತೆ ಯಾವ್ದು ಅಂತಂದ್ರ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಹೌದಾ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಅಂತ ಹೇಳ್ತೀವಿ ಹಾಗಾದ್ರೆ ತರಬೇತಿ ನೀಡುತ್ತೆ ಬಿಟ್ರೆ ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ ಅವರಿಗೆ ಸಾಲದ ಕೆಲಸ ಅಥವಾ ಸಾಲದ ಸೌಕರ್ಯವನ್ನ ಬದಗಿಸ್ಕೊಡುತ್ತೆ ಹಾಗಾದ್ರೆ ಇವು ಯಾವ್ದು ಅಂದ್ರ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಬಟ್ ಕೂಲಿ ಕೆಲಸ ಅಂದಾಗ ಡೈರೆಕ್ಟ್ ಇಲ್ಲಿ ಜನರಿಗೆ ಏನ್ ಕೊಡುತ್ತೆ ಅಂದ್ರೆ ಕೂಲಿ ಕೆಲಸನೇ ಕೊಡುತ್ತೆ ಹೌದಾ ಇಲ್ಲಿ ಒಂದು ಸಾಲ ಕೊಡುತ್ತೆ ಇಲ್ಲ ಅಂತಂದ್ರ ತರಬೇತಿಯನ್ನು ಇಡ್ತಕ್ಕಂತಹ ಕೆಲಸ ಮಾಡುತ್ತೆ ಬಟ್ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಜನರಿಗೆ ಕೂಲಿ ಕೊಡ್ತಕ್ಕಂತಹ ಕೆಲಸ ಮಾಡುತ್ತ ಸೊ ಹಾಗಾಗಿ ಒಂದು ಸ್ವಉದ್ಯೋಗ ಇನ್ನೊಂದು ಯಾವ್ದು ಅಂತ ಕೂಲಿ ಆಧಾರಿತ ಉದ್ಯೋಗ ಮೊದ್ಲದ್ ಯಾವ್ದು ಅಂತಂದ್ರ ಪಿ ಎಂ ಆರ್ ವೈ ಸ್ವಉದ್ಯೋಗಗಳಲ್ಲಿ ಮೂರು ಮೊದ್ಲದ್ ಯಾವ್ದು ಅಂತರ ಪಿ ಎಂ ಆರ್ ವೈ ಪಿ ಎಂ ಆರ್ ವೈ ಪಿ ಎಂ ಆರ್ ವೈ ಅಂತಂದ್ರೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಪಿ ಎಂ ಆರ್ ವೈ ಅಂತಂದ್ರೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಸೊ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತಂದ್ರೆ ಎಷ್ಟಲ್ ಜಾರಿಗೆ ಬಂತು ಅವಾಗ್ಲೂ ನೋಡಿದ್ರಿ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಅಂತ ಹಾಗಾದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರು ಅಂತಂದ್ರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಎಂಟನೆಯ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ತೊಂಬತ್ ಮೂರು ಅಂತಂದ್ರೆ ಎಷ್ಟನೆಯ ಪಂಚವಾರ್ಷಿಕ ಯೋಜನೆ ಅಂತಂದಾಗ ಎಂಟನೆಯ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಎಂಟನೆಯ ಪಂಚವಾರ್ಷಿಕ ಯೋಜನೆ ಅಂತಂದಾಗ ಎಂಟನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರಧಾನ ಮಂತ್ರಿ ಯಾರಾಗಿರ್ತಾರೆ ಅಂತ ನೋಡಿದ್ರೆ ಪಿ ವಿ ನರಸಿಂಹ ರಾವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ಯಾರಾಗಿರ್ತಾರೆ ಅಂತಾರ ಪಿ ವಿ ನರಸಿಂಹ ಪ್ರಧಾನ ಮಂತ್ರಿ ಆಗಿರ್ತಾರೆ ಹಾಗಾದ್ರೆ ಪಿ ವಿ ನರಸಿಂಹರಾವ್ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಾಗ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಎಂಟನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ತಂದದ ಯಾವುದು ಅಂತರ ಪಿ ಎಂ ಆರ್ ವೈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಹಾಗಾದ್ರೆ ನಗರ ಭಾಗದಲ್ಲಿ ಜಾರಿಗೆ ಬಂತ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬಂತ ಅಂತ ನೋಡೋದಾದ್ರೆ ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಎರಡೂ ಕಡೆ ಜಾರಿಗೆ ಬಂದದ್ ಯಾವುದು ಅಂತಂದ್ರ ಪಿ ಎಂ ಆರ್ ವೈ ಗ್ರಾಮೀಣ ಭಾಗದಲ್ಲೂ ಜಾರಿಗೆ ಬರುತ್ತೆ ನಗರ ಭಾಗದಲ್ಲೂ ಜಾರಿಗೆ ಬರುತ್ತೆ ಎರಡೂ ಕಡೆ ಜಾರಿಗೆ ಬಂದದ್ದು ಯಾವುದು ಅಂತಾರ ಪಿ ಎಂ ಆರ್ ವೈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲೇನ್ ಮಾಡತ್ತೆ ಅಂತಂದ್ರೆ ಈ ಒಂದು ಪಿ ಎಂ ಆರ್ ವೈ ಅಂತಕ್ಕಂತಹ ಸ್ಕೀಮ್ ಏನ್ ಮಾಡತ್ತೆ ಅಂತಂದ್ರೆ ಗ್ರಾಮೀಣ ಭಾಗ ಮತ್ತು ನಗರ ಭಾಗದಲ್ಲಿರ್ತಕ್ಕಂತಹ ನಾನು ಅವಾಗ್ಲೇ ಹೇಳಿದೆ ಇದು ಒಂದು ಸ್ವಉದ್ಯೋಗ ಆಧಾರಿತ ಯೋಜನೆ ಅಂತ ಹಾಗಾಗಿ ಯಾರಾದ್ರೂ ಸ್ವಂತವಾಗಿ ಉದ್ಯೋಗ ಮಾಡ್ತೀನಿ ನನ್ನ ಸೊ ಒಂದು ಸಾಲದ ನೆರವು ಕೊಡುತ್ತೆ ಇಲ್ಲ ಅಂತಂದ್ರ ಸೂಕ್ತವಾಗಿರ್ತಕ್ಕಂತಹ ತರಬೇತಿ ಕೊಡ್ತಕ್ಕಂತ ಕೆಲಸ ಯಾವ್ದು ಮಾಡುತ್ತೆ ಅಂತಂದ್ರ ಪಿ ಎಂ ಆರ್ ವೈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಹತ್ತೊಂಬತ್ತೂರ ತೊಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಎಂಟನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪಿ ವಿ ನರಸಿಂಹರಾವ್ ಅವರು ಜಾರಿಗೆ ತರ್ತಾರೆ ಸೊ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಪಿ ಎಂ ಆರ್ ವೈ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಇನ್ನ ಎರಡನೇದಾಗ್ ಜಾರಿಗೆ ಬಂದದ್ದು ಯಾವ್ದು ಸ್ವಉದ್ಯೋಗಿಗಳಲ್ಲಿ ಅಂತಂದ್ರೆ ಎಸ್ ಜೆ ಆರ್ ವೈ ಅಂತ ಹೇಳ್ತೀವಿ ಯಾವುದು ಅಂತಾರ ಎಸ್ ಜೆ ಆರ್ ವೈ ಎಸ್ ಜೆ ಆರ್ ವೈ ಅಂತಂದ್ರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಸ್ವರ್ಣ ಜಯಂತಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಕರಿತೇವೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಎಸ್ ಜೆ ಎಸ್ ಆರ್ ವೈ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಹಾಗಾದ್ರೆ ಈ ಯೋಜನೆ ಎಷ್ಟಲ್ಲಿ ಜಾರಿಗೆ ಬಂತು ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಾರಿಗೆ ಬರುತ್ತೆ ಹಾಗಾದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳು ಅಂತಂದ್ರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಈ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅಧೀನದಲ್ಲಿ ಜಾರಿಗೆ ಬರುತ್ತೆ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅಧೀನದಲ್ಲಿ ಅಂತಂದ್ರೆ ಯಾರಿರ್ತಾರ ಪ್ರಧಾನ ಮಂತ್ರಿ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿರ್ತಾರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ತೊಂಬತ್ತೇಳರಲ್ಲಿ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪ್ರಧಾನ ಮಂತ್ರಿಯಾಗಿದ್ದಾಗ ಜಾರಿಗೆ ಬರುತ್ತೆ ಹಾಗಾದ್ರೆ ಸ್ವರ್ಣ ಜಯಂತಿ ಶಹರಿ ಶಹರಿ ಅಂತಂದ್ರೆ ಏನಂತ ಅರ್ಥ ಕೊಡುತ್ತೆ ಅಂತಂದ್ರ ನಗರ ಅಂತ ಅರ್ಥ ಕೊಡುತ್ತೆ ಶಹರ ಅಂತಂದ್ರೆ ನಗರ ಹಾಗಾಗಿ ಇದು ಯಾವ ಭಾಗದಲ್ಲಿ ಜಾರಿಗೆ ಬಂತು ಅಂತ ನೋಡಿದ್ರೆ ಅದ ಓನ್ಲಿ ನಗರ ಭಾಗದಲ್ಲಿ ಮಾತ್ರ ಜಾರಿಗೆ ತರ್ತಾರೆ ನಗರ ಭಾಗದಲ್ಲಿರ್ತಕ್ಕಂತಹ ಅಹ್ ನಿರುದ್ಯೋಗಿಗಳಿಗೆ ನಗರ ಭಾಗದಲ್ಲಿರ್ತಕ್ಕಂತಹ ಉದ್ಯೋಗಿಗಳಂತ ಏನ್ ಕರಿತೀವಿ ನಗರ ಭಾಗದಲ್ಲಿರ್ತಕ್ಕಂತಹ ಸ್ವಉದ್ಯೋಗಿಗಳಿಗೆ ಏನ್ ಕೊಡ್ಬೇಕು ಅಂತಂದ್ರ ಈ ಒಂದು ಸಾಲ ಕೊಡ್ಬೇಕು ಇಲ್ಲ ಅಂತಂದ್ರ ತರಬೇತಿಯನ್ನ ನೀಡಬೇಕು ಅಂತಕ್ಕಂತ ಉದ್ದೇಶದಿಂದಾನೇ ಜಾರಿಗೆ ಬರುತ್ತೆ ನಗರ ಭಾಗದಲ್ಲಿರ್ತಕ್ಕಂತಹ ಸ್ವ ಉದ್ಯೋಗಿಗಳಿಗೆ ಸ್ವಂತವಾಗಿ ಉದ್ಯೋಗಗಳ್ ಮಾಡೋರ್ಗೆ ಏನ್ ಕೊಡ್ಬೇಕು ಅಂತಂದ್ರ ಒಂದು ಸಾಲ ಕೊಡ್ಬೇಕು ಇಲ್ಲ ಅಂತಂದ್ರ ತರಬೇತಿ ನೀಡ್ತಕ್ಕಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರ ಈ ಒಂದು ಸ್ವಉದ್ಯೋಗ ಆಧಾರಿತ ಯೋಜನೆ ಆಗಿರ್ತಕ್ಕಂತ ಎಸ್ ಜೈ ಆರ್ ವೈ ಮಾಡತ್ತ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಕರಿತೇವೆ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಗರ ಭಾಗದಲ್ಲಿ ಮಾತ್ರ ಜಾರಿಗೆ ತರ್ತಾರೆ ಓನ್ಲಿ ನಗರ ಭಾಗದಲ್ಲಿ ಮಾತ್ರ ಸೊ ನಗರ ಭಾಗದಲ್ಲಿ ಯಾರು ಸ್ವಂತವಾಗಿ ಬಿಸ್ನೆಸ್ ಅನ್ನ ಅಥವಾ ತರಬೇತಿ ಸ್ವಂತವಾಗಿ ಉದ್ಯೋಗ ಮಾಡ್ತೇನೆ ಅಂತಾರೋ ಅವ್ರಿಗೆ ತರಬೇತಿ ಕೊಡುತ್ತೆ ಇಲ್ಲಾಂದ್ರೆ ಸಾಲ ಕೊಡಬೇಕು ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಆದ್ರೆ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಾನಿಲ್ಲಿ ಬರ್ದಿದಿನಿ ನಾನಿಲ್ ಹಾಕಿದೆ ಎಸ್ ಜೆ ಆರ್ ವೈ ಯೋಜನೆ ಅಂತ ಹೇಳಿ ಮುಂದೆ ಹೋಗ್ಬಿಟ್ಟು ಎನ್ ಯು ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಅಂತ ಸೊ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಅಂತಂದ್ರೆ ಎನ್ ಯು ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಅಂತಾರೆ ಎನ್ ಯು ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಎನ್ ಯು ಎಲ್ ಎಂ ಅಂತಂದ್ರೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂದ್ರೆ ಕನ್ನಡದಲ್ಲಿ ರಾಷ್ಟ್ರೀಯ ಅರ್ಬನ್ ಅಂತಾರ ನಗರ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಜೀವನೋಪಾಯ ಅಭಿಯಾನ ಅಂತ ಮರುನಾಮಕರಣ ಆಗತ್ತೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆಗತ್ತೆ ಎಸ್ ಜೆ ಆರ್ ವೈ ಬೇರೆ ಏನಿವೆಲ್ಲ ಬೇರೆ ಅಂತಲ್ಲ ಎರಡೂ ಒಂದೇನೆ ಅದ್ರ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಎಸ್ ಜೆ ಎಸ್ ಆರ್ವೈನ್ ಜಾರಿಗೆ ಬಂದಿರುತ್ತೆ ಅದೇ ಮುಂದೆ ಹೋಗಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎನ್ ಯು ಎಲ್ ಎಂ ಅಂತ ಹೇಳ್ಬಿಟ್ಟು ಮರುನಾಮಕರಣ ಹೊಂದುತ್ತೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಅಂತ ಕರಿತೀವಿ ಹಾಗಾದ್ರೆ ಇದೇ ಯೋಜನೆ ಮುಂದೆ ಹೋಗಿ ಮತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗಡೆ ಮತ್ತ ಮರುನಾಮಕರಣ ಆಗತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗಡೆ ಮತ್ತ ಮರುನಾಮಕರಣ ಆಗತ್ತೆ ಏನಂತ ಮರುನಾಮಕರಣ ಆಗತ್ತೆ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ದೀನ್ ದಯಾಳ್ ಉಪಾಧ್ಯಾಯ್ ನಗರ ಯೋಜನೆ ಅಂತ ಚೇಂಜ್ ಆಗುತ್ತೆ ದೀನ್ ದಯಾಳ್ ಉಪಾಧ್ಯಾಯ್ ನಗರ ಯೋಜನೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತದ್ರ ಮರುನಾಮಕರಣ ಹೊಂದುತ್ತೆ ದೀನ್ ದಯಾಳ್ ಉಪಾಧ್ಯಾಯ್ ನಗರ ಯೋಜನೆ ಅಂತ ಹೇಳ್ಬಿಟ್ಟು ಮತ್ತೆ ಮರುನಾಮಕರಣ ಹೊಂದುತ್ತೆ ಯಾವ್ದು ಅಂತದ್ರ ಈ ಒಂದು ಎಸ್ ಜೆ ಎಸ್ ಆರ್ ವೈ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಎಸ್ ಜೆ ಎಸ್ ಆರ್ ವೈ ಅನ್ನೋದು ಮರು ನಾಮಕರಣ ಆಗುತ್ತೆ ಹಾಗಾದ್ರೆ ಪ್ರಸ್ತುತ ಯಾರ ಹೆಸರು ಮೇಲ್ಗಡೆ ಇದೆ ಈ ಯೋಜನೆ ಅಂತ ನೋಡಿದ್ರೆ ದೀನ್ ದಯಾಳ್ ಉಪಾಧ್ಯಾಯ ನಗರ ಯೋಜನೆ ಈ ಹೆಸರು ಮೇಲ್ಗಡೆ ಏನಾಗುತ್ತೆ ಅಂತರ ಸದ್ಯಕ್ಕೆ ಈ ಯೋಜನೆ ಇದೆ ದೀನ್ ದಯಾಳ್ ಉಪಾಧ್ಯಾಯ ನಗರ ಯೋಜನೆ ಅಂತ ಕರಿತೀವಿ ಹಾಗಾದ್ರೆ ಮೊದ್ಲೇದ್ ಯಾವುದು ಅಂದ್ರ ಪಿ ಆರ್ ವೈ ನೆಕ್ಸ್ಟ್ ಯಾವುದು ಅಂತಾರೆ ಎಸ್ ಜೆ ಎಸ್ ಆರ್ ವೈ ಅಂತ ಕರಿತೀವಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಇದೇ ಮುಂದೆ ಹೋಗ್ಬಿಟ್ಟು ಏನಂತ ಇದೇ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಅಂದ್ರೆ ಎನ್ನಿವ್ ಎಲ್ಲಮ್ ಆಗುತ್ತೆ ಮುಂದೆ ಹೋಗಿ ದಯಾಳ್ ಉಪಾಧ್ಯಾಯ್ ನಗರ ಯೋಜನೆ ಅಂತ ಆಗತ್ತ ಇದಾದ ಎರಡು ವರ್ಷಕ್ಕೆ ಸೇಮ್ ಇದೇ ಯೋಜನೆ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಭಾಗದಲ್ಲೂ ಜಾರಿಗೆ ಬರುತ್ತೆ ಇದೇ ಯೋಜನೆ ಮುಂದೆ ಹೋಗಿ ಗ್ರಾಮೀಣ ಭಾಗದಲ್ಲೂ ಜಾರಿಗೆ ಬರುತ್ತೆ ಎಸ್ ಜೆ ಜಿ ಎಸ್ ಆರ್ ವೈ ಅಂತ ಹೇಳ್ತೀವಿ ಎಸ್ ಜೆ ಜಿ ಎಸ್ ಆರ್ ವೈ ಅಂತ ಗ್ರಾಮೀಣ ಭಾಗದಲ್ಲೂ ಜಾರಿಗೆ ಬರುತ್ತೆ ಎಸ್ ಜೆ ಜಿ ಎಸ್ ಆರ್ ವೈ ಅಂತ ಕರಿತೀವಿ एस जे जी एसवा स्वर्ण जयंती स्वर्ण जयंती ग्रामीण ग्रामीण स्वरोजगार योजने ग्रामीण स्वरोजगार योजने स्वर्ण जयंती ग्रामीण स्वरोजगार योजना अंत स्वर्ण जयंती ग्रामीण स्वरोजगार योजना ಸ್ವರ್ಣ ಜಯಂತಿ ಗ್ರಾಮೀಣ ಸ್ವರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಎಸ್ ಜೆ ಎಸ್ ಆರ್ ವೈ ಸ್ವರ್ಣ ಜಯಂತಿ ಗ್ರಾಮೀಣ ಸ್ವರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಎಸ್ ಜೆ ಎಸ್ ಆರ್ ವೈ ಅಂತಕ್ಕಂತಹ ಸ್ಕೀಮು ಎಷ್ಟಲ್ಲಿ ಜಾರಿಗೆ ಬಂತು ಅಂತಂದ್ರ ಎರಡ್ ಸಾವಿರದ ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ತೊಂಬತ್ ಗ್ರಾ ನಗರ ಭಾಗದಲ್ಲಿ ಹತ್ತೊಂಬತ್ತೂರ ತೊಂಬತ್ ಏಳು ಗ್ರಾಮೀಣ ಭಾಗದ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಅಂತಂದ್ರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಾರ ಸೇಮ್ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಜಾರಿಗೆ ಬರುತ್ತಾ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಈ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅಧೀನದಲ್ಲಿ ಯಾರಿರ್ತಾರೆ ಪ್ರಧಾನ ಮಂತ್ರಿ ಅಧ್ಯಕ್ಷ ಯಾರಾಗಿರ್ತಾರೆ ಈ ಪಂಚವಾರ್ಷಿಕ ಯೋಜನೆ ಇದ್ದು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಅಧ್ಯಕ್ಷರಾಗಿರ್ತಾರೆ ಹತ್ತೊಂಬತ್ ನೂರ ತೊಂಬ ಯಾರು ಪ್ರಧಾನಮಂತ್ರಿ ಆಗಿರ್ತಾರೋ ಅವ್ರು ಏನಾಗಿರ್ತಾರೆ ಅಂದ್ರೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಾಗಿರ್ತಾರೆ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷರಾಗ್ತಾರೆ ಹಂಗಾದ್ರೆ ಇಲ್ಲಿ ಈ ಅವಧಿ ಒಳಗಡೆ ಸ್ಪೆಷಲಿ ಇದು ಜಾರಿಗೆ ಬಂದದ್ದು ಯಾವ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮಾತ್ರ ಯಾಕೆ ಅದೇನಾಗಿತ್ತು ಅಂದ್ರೆ ನಗರ ಭಾಗದಲ್ಲಿ ಜಾರಿಗೆ ಬಂದಿರತ್ತೆ ಇದೇನು ಅಂತಾರ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬಂದಿರತಕ್ಕಂತಹ ಈ ಯೋಜನೆ ಏನ್ ಮಾಡುತ್ತೆ ಅಂತಾರ ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಸಹಾಯ ಮಾಡ್ಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಸ್ವಉದ್ಯೋಗಿಗಳು ಏನ್ ಕೊಡ್ಬೇಕು ಅಂತಾರ ಆರ್ಥಿಕವಾಗಿ ಈ ಒಂದು ಸಪೋರ್ಟ್ ನೀಡಬೇಕು ನೀಡ್ಬೇಕು ಒಂದು ಸಾಲದ ನೆರವು ಕೊಡ್ಬೇಕು ಇಲ್ಲ ಅಂತಂದ್ರ ತರಬೇತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಎಸ್ ಜೆ ಆರ್ ವೈ ಅಂತ ಹೇಳ್ತೀವಿ ಅಂದ್ರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಯಾವ್ದು ಅಂತಾರ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಹಂಗಾದ್ರೆ ಅಲ್ಲಿ ಹೆಂಗ್ ಯೋಜನೆ ಮುಂದೆ ಮರುನಾಮಕರಣ ಆಗಿತ್ತು ಈ ಯೋಜನೆ ಕೂಡ ಏನಾಗುತ್ತೆ ಅಂತರ ಮರುನಾಮಕರಣ ಆಗತ್ತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಅಂತಂದ್ರ ಎನ್ ಆರ್ ಎಲ್ ಎಂ ಅಂತ ಚೇಂಜ್ ಆಗುತ್ತೆ ಏನಂತ ಚೇಂಜ್ ಆಗತ್ತೆ ಅಂತರ ಎನ್ ಆರ್ ಎಲ್ ಎಂ ಎನ್ ಆರ್ ಎಲ್ ಎಂ ಅಂತಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ ಎನ್ ಆರ್ ಎಲ್ ಎಂ ಅಂತಂದ್ರೆ ನ್ಯಾಷನಲ್ ರೂರಲ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಲ್ಲಿ ಎನಿವೆಲ್ಎಂ ಆಗಿತ್ತು ಅಂದ್ರೆ ನ್ಯಾಷನಲ್ ಅರ್ಬನ್ ಅಂತ ಚೇಂಜ್ ಆಗಿತ್ತು ಇಲ್ಲಿ ನ್ಯಾಷನಲ್ ರೂರಲ್ ಅಂತ ಚೇಂಜ್ ಆಗುತ್ತೆ ಒಂದೇ ಒಂದೇ ವರ್ಲ್ಡ್ ಡಿಫರೆನ್ಸ್ ಇರೋದು ಸೊ ಅಲ್ಲಿ ಎನಿವೆಲ್ ಅಂದ್ರೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಇಲ್ಲಿ ಎನ್ ಆರ್ ಎಲ್ ಎಂ ಅಂತ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಚೇಂಜ್ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಗ್ರಾಮೀಣ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಜೀವನೋಪಾಯ ಅಭಿಯಾನ ಅಂತ ಕರಿತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಕರಿತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನಾಗುತ್ತೆ ಅಂತಂದ್ರೆ ಆರ್ ಎಲ್ ಎಂ ಚೇಂಜ್ ಆಗುತ್ತೆ ಗ್ರಾಮೀಣ ಭಾಗದೊಳಗಡೆ ಬರುತ್ತೆ ಹಾಗಾದ್ರೆ ಇಲ್ಲಿ ಇದೇ ಯೋಜನೆ ಮುಂದೆ ಹೋಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇದೇ ಯೋಜನೆ ಮುಂದೆ ಹೋಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನಂತ ಚೇಂಜ್ ಆಗತ್ತೆ ಅಂತಂದ್ರೆ ದೀನದಯಾಳ್ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಅಂತ ಚೇಂಜ್ ಆಗತ್ತ ದೀನ್ ದಯಾಳ್ ಉಪಾಧ್ಯಾಯ್ ಗ್ರಾಮೀಣ ಯೋಜನೆ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆಗುತ್ತೆ ಅಲ್ಲಿ ಏನನ್ ಚೇಂಜ್ ಆಗಿತ್ತು ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ನಗರ ಯೋಜನೆ ಅಂತ ಚೇಂಜ್ ಆಗಿರುತ್ತ ಬಟ್ ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಅಂತ ಚೇಂಜ್ ಆಗತ್ತ ಸೊ ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆರ್ ಎಲ್ ಎಂ ಅಂತ ಚೇಂಜ್ ಆಗುತ್ತೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಮರುನಾಮಕರಣ ಹೊಂದುತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ದೀನ್ ದಯಾಳ್ ಇದೇ ಮುಂದೆ ಹೋಗ್ಬಿಟ್ಟು ಆ ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಅಂತ ಹೇಳ್ಬಿಟ್ಟು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಅಂತ ಮರುನಾಮಕರಣ ಆಗುತ್ತೆ ಹಾಗಾದ್ರೆ ಈ ಎರಡು ಯೋಜನೆ ಪ್ರಸ್ತುತ ಎಸ್ ಜೆ ಆರ್ ವೈನು ಅಂತಿಲ್ಲ ಈ ಒಂದು ಎನ್ಇ ಎಲ್ ಎಂ ಅಂತಾನು ಇಲ್ಲ ಸೊ ಯಾರ ಹೆಸರು ಮೇಲ್ಗಡೆ ಜಾರಿಗೆ ಐತಿ ಅಂತಂದ್ರ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಮತ್ತು ನಗರ ಯೋಜನೆ ಅನ್ನೋ ಹೆಸರು ಮೇಲ್ಗಡೆ ಎರಡು ಜಾರಿಗೆ ಇದ್ದಾವೆ ಈ ಸ್ವ ಸ್ವಉದ್ಯೋಗ ಆಧಾರಿತ ಯೋಜನೆಗಳಲ್ಲಿ ಒಂದ್ ಯಾವ್ದು ಅಂತರ ಎಸ್ ಜೆ ಜಿ ಎಸ್ ಆರ್ ವೈ ಇನ್ನೊಂದ್ ಯಾವ್ದು ಅಂತರ ಈ ಒಂದು ಎಸ್ ಜೆ ಆರ್ ವೈ ಎಸ್ ಜೆ ಎಸ್ ಆರ್ ವೈ ಇನ್ನೊಂದ್ ಯಾವ್ದು ಅಂತರ ಪಿ ಎಂ ಆರ್ ವೈ ಹಾಗಾದ್ರೆ ನಾವ್ ಫಸ್ಟ್ ನೋಡಿದ್ವಿ ಯಾವ್ದು ಅಂದ್ರೆ ಬಡತನ ಮತ್ತು ನಿರುದ್ಯೋಗ ಯೋಜನೆಗಳು ಅಂತಂದಾಗ ಅದ್ರಲ್ಲಿ ಮೂರ್ ರೀತಿ ಕ್ಯಾಟಗರೀಸ್ ಮಾಡ್ಕೋ ಟೋಟಲ್ ಯೋಜನೆ ಅಂದಾಗ ಒಂದು ಬೆಳವಣಿಗೆ ಆಧಾರಿತ ಯೋಜನೆ ಉದ್ಯೋಗ ಆಧಾರಿತ ಯೋಜನೆ ನೆಕ್ಸ್ಟ್ ಯಾವ್ದು ಅಂತಾರ ಬಡತನ ಆಧಾರಿತ ಯೋಜನೆ ಬೆಳವಣಿಗೆ ಆಧಾರಿತ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಅನ್ಕೋಸ್ಕರ ಯೋಜನೆಗಳನ್ನ ಹಾಕೊಳ್ತಾರೆ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಾಕೊಳ್ತಾರೆ ಸೇವಾ ವಲಯದ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಾಕೊಳ್ತಾರೆ ಜಿ ಡಿ ಪಿ ಅನ್ನ ಬೆಳವಣಿಗೆ ಮಾಡ್ಬೇಕು ಅಂತ ಯೋಜನೆಗಳನ್ನ ಹಾಕೊಳ್ತಾರೆ ಅದು ಬಿಟ್ರೆ ಉದ್ಯೋಗ ಆಧಾರಿತ ಯೋಜನೆ ಮತ್ತು ಬಡತನ ಆಧಾರಿತ ಯೋಜನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಅದರಲ್ಲಿ ಸ್ಪೆಷಲಿ ಉದ್ಯೋಗ ಆಧಾರಿತ ಯೋಜನೆಗಳಲ್ಲಿ ಎರಡು ರೀತಿ ಡಿವೈಡ್ ಅನ್ ಮಾಡಿದ್ವಿ ಒಂದು ಸ್ವಉದ್ಯೋಗ ಆಧಾರಿತ ಇನ್ನೊಂದು ಯಾವುದು ಅಂತಂದ್ರ ಕೂಲಿ ಉದ್ಯೋಗ ಆಧಾರಿತ ಅಂತ ಹೇಳ್ತೀವಿ ಸ್ವಉದ್ಯೋಗ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಯಾವ್ದು ಹೇಳ್ತೀವಿ ಅಂತಂದ್ರ ಯಾರಾದ್ರೂ ಸ್ವಂತವಾಗಿ ಉದ್ಯೋಗಗಳನ್ನ ಮಾಡೋರ್ಗೆ ಸಾಲ ಕೊಡುತ್ತಾ ಇಲ್ಲಾಂದ್ರ ತರಬೇತಿ ನೀಡಬೇಕು ಅಂತಾನೆ ಜಾರಿಗೆ ಬಂದದ್ದು ಅಂತಂದ್ರ ಸ್ವ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಈ ಒಂದು ಮೂರು ಮೂರು ಯೋಜನೆಗಳನ್ನ ಪ್ರಮುಖವಾಗಿ ನೋಡಿದಿವಿ ಒಂದು ಪಿ ಎಂಆರ್ ವೈ ಎಸ್ ಜೆ ಎಸ್ ಆರ್ ವೈ ಇನ್ನೊಂದ್ ಯಾವ್ದು ಅಂದ್ರ ಎಸ್ ಜೆ ಜಿ ಎಸ್ ಆರ್ ವೈ ಪಿ ಎಂ ಆರ್ ವೈ ಅಂದ್ರ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಹತ್ತೊಂಬತ್ತರ ತೊಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಎಂಟನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಪಿ ವಿ ನರಸಿಂಹರವ್ರ ಪ್ರಧಾನ ಮಂತ್ರಿ ಆದಾಗ ಜಾರಿಗೆ ಬರುತ್ತೆ ಎರಡನೇದ್ದು ಎಸ್ ಜೆ ಎಸ್ ಆರ್ ವೈ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಜಾರಿಗೆ ಬರುತ್ತೆ ಸೊ ಇದೇ ಮುಂದೆ ಹೋಗ್ಬಿಟ್ಟು ಏನಂದ್ ಚೇಂಜ್ ಆಗುತ್ತೆ ಅಂತಂದ್ರೆ ಎನ್ ಯು ಎಲ್ ಎಂ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಚೇಂಜ್ ಆಗುತ್ತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸೊ ಎಸ್ ಜೆ ಎಸ್ ಜಾರಿಗೆ ಬಂದಿದ್ದು ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದಾಗ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಜಾರಿಗೆ ಬರುತ್ತೆ ಸೊ ಇದು ಈಗ ಯಾರ ಹೆಸರು ಮೇಲ್ಗಡೆ ಐತಿ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಅಂತಕ್ಕಂತ ಹೆಸರು ಮೇಲ್ಗಡೆ ಇದೆ ಇದೇ ಮುಂದೆ ಅಂದ್ರೆ ನಗರ ಯೋಜನೆ ಅಂತ ಹೇಳ್ಬಿಟ್ಟಿದ್ದು ಮುಂದೆ ಎರಡು ವರ್ಷದ ನಂತರ ಏನಾಗುತ್ತೆ ಅಂದ್ರ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಎಸ್ ಜೆ ಜಿ ಎಸ್ ಆರ್ ಐ ಅಂದ್ರೆ ಸ್ವರ್ಣ ಜಯಂತಿ ಗ್ರಾಮೀಣ ಸ್ವರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬರುತ್ತೆ ಮುಂದೆ ಹೋಗ್ಬಿಟ್ಟು ಏನಂದ್ ಚೇಂಜ್ ಆಗುತ್ತೆ ಅಂದ್ರ ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮರು ನಾಮಕರಣ ಆಗುತ್ತೆ ಇದೇ ಯೋಜನೆ ಇವಾಗ ಯಾರ ಹೆಸ್ರ ಮೇಲೆ ಐತಿ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಅಂತ ಇದೆ ಸೊ ಈ ಮೂರು ಯೋಜನೆಗಳು ನಾವೇನ ಕರಿತೀವಿ ಅಂದ್ರ ಉದ್ಯೋಗ ಆಧಾರಿತ ಯೋಜನೆ ಇಲ್ಲಿ ಡೈರೆಕ್ಟ್ ಆಗಿ ಕೆಲಸ ಕೊಡಂಗಿಲ್ಲ ಸ್ವಂತವಾಗಿ ಉದ್ಯೋಗಗಳು ಮಾಡೋರ್ಗೇನ್ ಕೊಡ್ತಾರೆ ಅಂದ್ರ ತರಬೇತಿ ನೀಡ್ತಾರೆ ಇಲ್ಲ ಅವ್ರಿಗೆ ಬೇಕಾಗಿರುವಷ್ಟು ಸಾಲವನ್ನ ಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡುತ್ತೆ ಆದ್ರೆ ಕೂಲಿ ಉದ್ಯೋಗಗಳಲ್ಲಿ ಡೈರೆಕ್ಟ್ ಆಗಿ ಸರ್ಕಾರ ಏನ್ ಮಾಡುತ್ತೆ ಅಂತಾರ ಕೂಲಿ ಇರೋರ್ಗೆ ಅಂದ್ರೆ ನಿರುದ್ಯೋಗಿಗಳಿಗೆ ಕೂಲಿ ಕೆಲಸವನ್ನ ಕೊಡುತ್ತೆ ಹಂಗಾದ್ರೆ ಇಲ್ಲಿ ಪ್ರಮುಖವಾಗಿ ನಾವೇನ್ ನೋಡ್ತೀವ ಅಂದ್ರೆ ಈ ಎರಡು ಯೋಜನೆಗಳು ಏನಿದವು ಎಸ್ ಜೆ ಆರ್ ವ ಮತ್ತು ಎಸ್ ಎಸ್ ಜೆ ಜಿ ಎಸ್ ಆರ್ ವ ಈ ಎರಡು ಕೆ ಎಸ್ ಎಲ್ ಪ್ರಿಲಿಮ್ ಸಿ ಕ್ವಶನ್ ಕೇಳಿದಾನೆ ಏನಂತ ಕೇಳಿದಾನೆ ಅಂದ್ರೆ ಸ್ವರ್ಣ ಜಯಂತಿ ಯೋಜನೆಗಳನ್ನ ಕರ್ನಾಟಕದಲ್ಲಿ ಯಾವ ಹೆಸರಿಂದ ಕರೀತಾರೆ ಅನ್ನೋ ಕ್ವಶನ್ ಆಗಿದೆ ಸೊ ಈ ಎರಡು ಯೋಜನೆಗಳನ್ನ ಕರ್ನಾಟಕದಲ್ಲಿ ಯಾವ ಹೆಸರಿಂದ ಕರೀತಾರೆ ಅಂತಂದ್ರೆ ಆಜೀವಿಕಾ ಯೋಜನೆಗಳು ಅಂತ ಕರೀತಾರೆ ಯಾವುದು ಅಂತಂದ್ರ ಆಜೀವಿಕಾ ಯೋಜನೆಗಳು ಅಂತ ಕರೀತಾರೆ ಆಜೀವಿಕಾ ಅಂತಂದ್ರೆ ಅಂತಂದ್ರ ಜೀವನ ಪರ್ಯಂತ ಅಂತ ಅರ್ಥ ಅಂದ್ರೆ ಜೀವನದ ಉದ್ದಕ್ಕೂ ನಿಮ್ ಜೊತೆಗೆ ಒಂದು ಭದ್ರತೆಗಾಗಿ ನಿಮ್ ಜೊತೆಗೆ ಇರ್ತಾವೆ ಅನ್ನೋದನ್ನ ಸಜೆಸ್ಟ್ ಮಾಡೋದ್ರಿಂದ ಆಜೀವಿಕಾ ಯೋಜನೆಗಳು ಅಂತ ಹೇಳ್ಬಿಟ್ಟು ಎಲ್ಲಿ ಕರೀತಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರೀತಾರೆ ಸೊ ಕರ್ನಾಟಕದಲ್ಲಿ ಸ್ವರ್ಣ ಜಯಂತಿ ಯೋಜನೆಗಳನ್ನ ಏನನ್ ಕರೀತಾರೆ ಅಂತಂದ್ರೆ ಈ ಒಂದು ಆಜೀವಿಕಾ ಯೋಜನೆಗಳು ಅಂತ ಕರಿತಾರೆ ಸೊ ಇದ್ರೊಳಗಡೆ ಮೊದಲನೇ ಸೆಕ್ಷನ್ಸ್ ಯಾವುದು ಅಂತಂದ್ರ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ನೆಕ್ಸ್ಟ್ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಕೂಲಿ ಆಧಾರಿತ ಯೋಜನೆಗಳು ನೋಡೋಣ ಸೊ ಬಹಳಷ್ಟು ಇಂಪಾರ್ಟೆಂಟ್ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ಗಳು ಕೆ ಎಸ್ ಅಲ್ಲಿ ಕೇಳ್ತಾನೆ ಸ್ಪೆಷಲಿ ಅದು ಓಲ್ಡ್ ಆಗಿರ್ಬೋದು ನ್ಯೂ ಸ್ಕೀಮ್ಸ್ ಆಗಿರ್ಬೋದು ಓನ್ಲಿ ಸ್ಕೀಮ್ಸ್ ಇದ್ದೇ ಸೊ ಫೋಕಸ್ ಮಾಡ್ರಿ ಸ್ಪೆಷಲಿ ಬಡತನ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಎರಡು ಅಥವಾ ಮೂರು ಕ್ವಶನ್ಸ್ ಇದ್ದೇ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಸೆಕ್ಷನ್ಸ್ ಒಳಗಡೆ ಕೂಲಿ ಆಧಾರಿತ ಥ್ಯಾಂಕ್ ಯು